ಕಾಂಗ್ರೆಸ್ನಲ್ಲಿ ನಡೆದಿರುವಂತಹ ಒಂದು ದಿಢೀರ್ ಬೆಳವಣಿಗೆಯಲ್ಲಿ ಸತೀಶ್ ಜಾರಕಿಹೊಳಿ ಅವರ ಮನೆಗೆ ಬೆಳ್ಳಂಬೆಳಗ್ಗೆ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಭೇಟಿ ಕೊಟ್ಟಿದ್ರು. ಯಾಕೆ ಇದು ದಿಢೀರ್ ಬೆಳವಣಿಗೆ ಅಂದ್ರೆ ಕಳೆದ ಒಂದು 15 20 ದಿನಗಳಲ್ಲಿ ನಡೆದಿರುವಂತಹ ಬೆಳವಣಿಗೆಗಳು ನಿಮಗೆಲ್ಲರೂ ಕೂಡ ಚೆನ್ನಾಗಿ ಗೊತ್ತಿದೆ. ಮೊನ್ನೆ ಮೊನ್ನೆ ಅಷ್ಟೇನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೂಡ ಸತೀಶ್ ಜಾರಕಿಹೊಳಿ ಪರಮೇಶ್ವರ್ ಅವರ ಜೊತೆ ಸೇರಿ ಗೌಪ್ಯವಾಗಿ ಒಂದು ಡಿನರ್ ಪಾರ್ಟಿ ಎಲ್ಲ ಮಾಡಿರುವಂತ ಕೂಡ ಗೊತ್ತಿದೆ. ಆಮೇಲೆ ಬೆಳಗಾವಿ ರಾಜಕೀಯದಲ್ಲಿ ಡಿ ಕೆ ಶಿವಕುಮಾರ್ ಹಸ್ತಕ್ಷೇಪದ ಬಗ್ಗೆ ಚರ್ಚೆ ನಡೆದಿತ್ತು. ಈಗ ಎಲ್ಲ ಗೊಂದಲಗಳಿಗೆ ಕೂಡ ತೆರೆ ಎಳೆಯುವ ಪ್ರಯತ್ನಕ್ಕೆ ಡಿ ಕೆ ಶಿವಕುಮಾರ್ ಕೈ ಹಾಕಿದಂತೆ ಕಂಡು ಬರ್ತಾ ಇದೆ. ಆಮೇಲೆ ಕೆಪಿಸಿಸಿ ಅಧ್ಯಕ್ಷರಾಗಿರುವಂತ ಡಿ ಕೆ ಶಿವಕುಮಾರ್ ದೆಹಲಿಗೆ ಕೂಡ ಹೋಗಿರುವಂತ ಒಂದಷ್ಟು ಚರ್ಚೆ ಹುಟ್ಟು ಹಾಕಿದೆ. ಸತೀಶ್ ಜೊತೆ ಡಿ ಕೆ ಶಿ ಗುಪ್ತ ಗುಪ್ತ ಸಭೆ, ಮುನುಸಿಗೆ ಮುಲಾಮು ಅಚ್ಚಿದ್ರ ಡಿಸಿಎಂ ಗೊಂದಲ ಬಿಕ್ಕಟ್ಟು ಬೇಸರ, ಇದು ಸದ್ಯದ ಕಾಂಗ್ರೆಸ್ ಪರಿಸ್ಥಿತಿ. ಸಿಎಂ ಹುದ್ದೆ ವಿಚಾರವಾಗಿ ಕಾಂಗ್ರೆಸ್ ನಾಯಕರು ನೀಡುತ್ತಿರುವ ಹೇಳಿಕೆಗಳು ಭಾರಿ ಸುದ್ದಿಯಾಗ್ತಿದೆ. ಇದರಿಂದ ಸಿಎಂ ಡಿಸಿಎಂ ಮುಜುಗರ ಅನುಭವಿಸುವಂತಾಗಿದೆ. ಸಿಎಂ ಹುದ್ದೆ ವಿಚಾರವಾಗಿ ಕಾಂಗ್ರೆಸ್ನಲ್ಲಿ ಫೈಟ್ ನಡೀತಿದೆ. ಒಬ್ಬೊಬ್ಬರು ಒಂದೊಂದು ಹೇಳಿಕೆ ನೀಡುತ್ತಿದ್ದಾರೆ. ಇಷ್ಟು ಸಾಲದು ಎಂಬಂತೆ ಸಿಎಂ ಸಿದ್ದರಾಮಯ್ಯ ಪರಮೇಶ್ವರ್ ಮನೆಯಲ್ಲಿ ನಡೆಸಿದ ಡಿನ್ನರ್ ಸಭೆ ಮತ್ತಷ್ಟು ಚರ್ಚೆಗೆ ಎಡೆಮಾಡಿಕೊಟ್ಟಿತ್ತು. ಇದರ ಮಧ್ಯೆ ನಿನ್ನೆ ತಾನೇ ಸಚಿವ ಸತೀಶ್ ಜಾರಕಿಹೊಳಿ ದಲಿತ ಸಿಎಂ ಎಂಬ ಕೂಗು ಎಬ್ಬಿಸಿದ್ರು. 13ರಲ್ಲಿ ಕೂಡ 5 ವರ್ಷ ಓಡಿತದು, ಸುಮಾರು ವರ್ಷ ಓಡಿತದು. ದಲಿತ ಸಿಎಂ ಅಂತ ಕರೆ ಪಿಕ್ಚರ್ ರಿಲೀಸ್ ಆಗದಿಲ್ಲ, ಹಂಗಾಗಿದೆ ನಮ್ಮ ಪರಿಸ್ಥಿತಿ. ಕಾದ್ ನೋಡ್ಬೇಕಷ್ಟೇ, ಕಾದ್ ನೋಡ್ಬೇಕೀಗ. ಸತೀಶ್ ಜಾರಕಿಹೊಳಿ ಈ ಹೇಳಿಕೆ ಕೊಡುತ್ತಿದ್ದಂತೆ ಅಲರ್ಟ್ ಆದ ಡಿಸಿಎಂ ಡಿ ಕೆ ಶಿ ಎಂದು ಡೈರೆಕ್ಟ್ ಆಗಿ ಸತೀಶ್ ಜಾರಕಿಹೊಳಿ ಮನೆಗೆ ಆಗಮಿಸಿದ್ರು. ಮುನಿಸಿಕೊಂಡಿರುವ ಸತೀಶ್ ಜಾರಕಿಹೊಳಿ ಜೊತೆ ಗೌಪ್ಯವಾಗಿ ಸಭೆ ನಡೆಸಿದ್ರು. ಜೊತೆಗೆ ಸಿಎಂ ಜೊತೆಗಿನ ಉಪಹಾರ ಕೂಟಕ್ಕೆ ಬರದ ಬಗ್ಗೆಯೂ ಚರ್ಚೆ ನಡೆಸಿದ್ರು. ಡಿಸಿಎಂ ಡಿ ಕೆ ಶಿ ಹಾಗೂ ಸತೀಶ್ ಜಾರಕಿಹೊಳಿ ಭೇಟಿ ವೇಳೆ ಚರ್ಚೆಯಾದ ವಿಷಯಗಳನ್ನ ನೋಡೋದಾದ್ರೆ, ಸದ್ಯ ಕಾಂಗ್ರೆಸ್ನಲ್ಲಿ ಆಗ್ತಿರುವ ನಾಯಕತ್ವದ ಸಂಘರ್ಷದ ಬಗ್ಗೆ ಡಿ ಕೆ ಶಿ ಹಾಗೂ ಸತೀಶ್ ಜಾರಕಿಹೊಳಿ ಚರ್ಚೆ ನಡೆಸಿದ್ರು. ಬೆಳಗಾವಿ ನಾಯಕತ್ವದ ಬಗ್ಗೆ ಹಾಗೂ ಬೆಳಗಾವಿ ಆಡಳಿತದಲ್ಲಿ ಹಸ್ತಕ್ಷೇಪದ ಬಗ್ಗೆಯೂ ಚರ್ಚೆ ನಡೆಸಲಾಯಿತು. ಇನ್ನು ಸಿಎಂ ಡಿಸಿಎಂ ಅಧಿಕಾರ ಹಂಚಿಕೆಯ ಬಗ್ಗೆಯೂ ಮಹತ್ವವಾಗಿ ಚರ್ಚೆಯಾಗಿದೆ ಎಂದು ಹೇಳಲಾಗಿದೆ. ಇನ್ನು ಬೆಳಗಾವಿ ಶಾಸಕರಿಗೆ ಅನುದಾನ ಹಾಗೂ ಎಂಪಿ ಚುನಾವಣೆ ಹಾಗೂ ಜಿಲ್ಲಾಧ್ಯಕ್ಷರ ಚುನಾವಣೆಯ ಬಗ್ಗೆಯೂ ಚರ್ಚೆ ನಡೆದಿದೆ ಅಂತ ಹೇಳಲಾಗ್ತಿದೆ. ಇನ್ನು ಡಿ ಕೆ ಶಿ ಭೇಟಿ ಬಗ್ಗೆ ಸತೀಶ್ ಜಾರಕಿಹೊಳಿ ಸ್ಪಷ್ಟನೆ ನೀಡಿದ್ದು, ಸಂಘಟನೆ, ಎಂಪಿ ಚುನಾವಣೆ, ಜಿಲ್ಲಾಧ್ಯಕ್ಷರ ಬದಲಾವಣೆ ಬಗ್ಗೆ ಮಾತುಕತೆ ಮಾಡಿದ್ದೇವೆ, ಬೆಳಗಾವಿ ವಿಚಾರದಲ್ಲಿ ಮಾತನಾಡುವಂಥದ್ದು ಏನಿಲ್ಲ ಎಂದು ಹೇಳಿದರು. ರಾಜಕೀಯ ವಿಚಾರ ಅಷ್ಟೇ, ಮತ್ತೆ ಮಾತಾಡೋದು? ರಾಜಕೀಯ ವಿಚಾರ ಮಾತಾಡಿದ್ದಾರೆ. ಸಂಘಟನೆ ಬಗ್ಗೆ, ಎಂಪಿ ಚುನಾವಣೆ ಬಗ್ಗೆ ಬರುವಂತ ಕೆಲವು ಅಧ್ಯಕ್ಷಗಳನ್ನ ಬದಲಾವಣೆ ಮಾಡಬೇಕಿದೆ ನಮ್ಮಲ್ಲಿ, ನಮ್ಮ ಭಾಗದಲ್ಲಿ. ಕೆಲಸ ಮಾಡ್ತಾ ಯಾರು ಮಾಡ್ತಾರೋ ಅವ್ರಿಗೆ ಮಾಡಬೇಕಂತ ಡಿಮಾಂಡ್ ಇದ್ದಾರೆ ಕಾರ್ಯಾಧ್ಯಕ್ಷರು. ಯಾಕೆ ನಾವೆಲ್ಲ ಬೇರೆ ಬೇರೆ ಹುದ್ದೆಗಳಲ್ಲಿ ಬಂದ್ಬಿಟ್ಟಿವಿ, ಮಂತ್ರಿ ಆಗಿದ್ದೀವಿ, ಸಲೀಮ್ ಅಮ್ಮ ಅವರು ಕೂಡ ಹುದ್ದೆ ಸಿಕ್ಕಿದೆ ಬೇರೆ. ಸೊ ಹೀಗಾಗಿ ಅವ್ರ ಜಾಗದಾಗ ಬೇರೆ ಯಾರು ಆಕ್ಟಿವ್ ಇದಾರ ಅಥವಾ ಯಾರು ಮಾಡ್ಲಿಕ್ಕೆ ಇಂಟ್ರೆಸ್ಟ್ ಅದ ಮಾಡಂತ. ಚಂದ್ರಪ್ಪ ಅವರು ಮುಂದುವರಿಬೇಕಂತ ಒಂದು ಕಡೆ ವಾದ ಇದ್ರೆ, ಚುನಾವಣೆ ಆದ್ಮೇಲೆ ಅದು ಹೈಕಮಾಂಡ್ ನಿರ್ಧಾರ ಯಾವ ರೀತಿ ಹೋಗ್ತಾರೋ ಅದ್ರ ಮ್ಯಾಗ ಬಿಟ್ಟಿದ್ದ ಅವಲಂಬನೆ ಅಷ್ಟೇ. ಸದ್ಯಕ್ಕಂತಿಲ್ಲ ನೋಡೋಣ, ಅದು ಎಂಪಿ ಎಲೆಕ್ಷನ್ ಆದ್ಮೇಲೆ ಯಾವ ರೀತಿ ಮತ್ತೆ ಯಾರ್ಯಾರು ಅದಕ್ಕೂ ಸಮರ್ಥರಿದ್ದಾರೆ, ಆಕಾಂಕ್ಷಿಗಳಿದ್ದಾರೆ, ಕಾದ್ ನೋಡಾರೆ. ಸದ್ಯಕ್ಕಂತ ಏನು ಹೇಳಲಿಕ್ಕಾಗಲ್ಲ. ಸತೀಶ್ ಜಾರಕಿಹೊಳಿ ನಿವಾಸಕ್ಕೆ ಡಿ ಕೆ ಶಿ ಭೇಟಿ ವಿಚಾರಕ್ಕೆ ಬಿಜೆಪಿ ನಾಯಕ ಮಾಜಿ ಸಚಿವ ಅಶ್ವಥ್ ನಾರಾಯಣ ವ್ಯಂಗ್ಯವಾಡಿದ್ದಾರೆ. ಒಂದಾಗಿರಪ್ಪ, ಒಗ್ಗಟ್ಟಾಗೆ ಇರ್ರಿ, ನಿಮ್ಗೆ ಇಷ್ಟು ದೊಡ್ಡ ಬಹುಮತ ಜನ ಕೊಟ್ಟವ್ರೆ, ಬಹುಮತ ಕೊಟ್ಟು ಇಷ್ಟು ಅಸಹ್ಯವಾಗಿ ಅಧಿಕಾರದ ದಾಹವನ್ನ ಯಾವ ಒಂದು ಸೂಕ್ಷ್ಮತೆ ಇಲ್ಲದೆ ಬಾಯಿಗೆ ಬಂದಂಗೆ ಮಾತಾಡ್ಕೊಂಡು ಜನ ಚೀ ತೂ ಅಸಹ್ಯ ಪಡೋ ರೀತಿಯಲ್ಲಿ ಎಲ್ಲ ವರಿಷ್ಠರು ನಡ್ಕೊಳ್ತಿರೋದು ನಿಜಕ್ಕೂ ಅಸಹ್ಯ ಆಗುತ್ತೆ. ದಿಢೀರ್ ದೆಹಲಿಗೆ ಡಿಸಿಎಂ ಡಿ ಕೆ ಶಿ. ಈ ಎಲ್ಲ ಬೆಳವಣಿಗೆ ಮಧ್ಯೆ ಡಿ ಕೆ ಶಿವಕುಮಾರ್ ದಿಢೀರ್ ದೆಹಲಿಗೆ ತೆರಳಿದ್ದಾರೆ. ಡಿ ಕೆ ಶಿ ದೆಹಲಿ ಪ್ರಯಾಣ ಕಾಂಗ್ರೆಸ್ನ ಕೆಲವು ನಾಯಕರಲ್ಲಿ ಕುತೂಹಲ ಹುಟ್ಟಿಸಿದೆ. ಮೇಲ್ನೋಟಕ್ಕೆ ಕಾವೇರಿ ವಿಚಾರವಾಗಿ ದೆಹಲಿಗೆ ತೆರಳಿದ್ದಾರೆ. ಇನ್ನೊಂದು ಕಡೆ ಡಿ ಕೆ ಶಿವಕುಮಾರ್ ಅವರ ಅಕ್ರಮ ಆಸ್ತಿ ಪ್ರಕರಣದ ತನಿಖೆಗೆ ಹೈಕೋರ್ಟ್ ಆದೇಶ ಕೊಟ್ಟಿತ್ತು. ಇದಕ್ಕೆ ತಡೆಗೋರಿ ಸುಪ್ರೀಂ ಕೋರ್ಟ್ಗೂ ಅರ್ಜಿ ಹಾಕಿದ್ರು. ಇವತ್ತು ಅರ್ಜಿ ವಿಚಾರಣೆ ನಡೆಸಿದ ಸುಪ್ರೀಂ ಕೋರ್ಟ್ ನವೆಂಬರ್ 10ಕ್ಕೆ ವಿಚಾರಣೆ ಮುಂದೂಡಿದೆ. ಒಂದು ವೇಳೆ ಸಿಬಿಐ ಕೇಸ್ ತೀವ್ರವಾದರೆ, ಕುರ್ಚಿಗೆ ಕಂಟಕ ಎದುರಾದರೆ ಏನ್ ಮಾಡಬೇಕನ್ನೋ ಬಗ್ಗೆಯೂ ಡಿ ಕೆ ಶಿ ಹೈಕಮಾಂಡ್ ಜೊತೆ ಚರ್ಚೆ ಮಾಡೋ ಸಾಧ್ಯತೆ ಇದೆ ಅನ್ನೋದು ಕಾಂಗ್ರೆಸ್ ಮೂಲಗಳ ಮಾಹಿತಿ. ಹೆಬ್ಬಾಕ ತಿಮ್ಮೇಗೌಡ, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ 18.